हलो गाइस वेलकम बैक टू माय चैनल नन्नेसरु लता हेंगसरु मनेयल्लि इंतह तप्पुगळन्नु माडबारदु अदरल्लू तलेयन्न बाचिद नंतर इंतह तप्पुगळन्नु यावदे कारणक्कू माडबारदु इंतह तप्पुगळन्नु माडोदरिंद मनेगे दारिद्र्यते उंटागुत्तदे इंतह तप्पुगळन्नु माडोदरिंद मनेयल्लि समस्येगळु उंटागुत्तदे हागेने गंडा हिंडतिया जगळा हेच्चागुत्ता होगुत्तदे हागेने ओब्बरन्न कंड्रे ओब्बरिगे आगतने इरोदिल्ल हागेने जगळगळु हेच्चागुत्ता होगुत्ते हागेने मनस्तापगळु जास्ति इरुत्ते हागेने हणकासिन समस्ये अति हेच्चागि काड्ता इरुत्ते याके इंत समस्येगळु बर्ता इदे याके ई रीति मनेयल्लि मनस्ताप हेच्चागुत्ता इदे याके इष्टोंदु तोंदरे आगता इदे अन्नोदर बग्गे तुंबाने योचने आगता इरुत्ते आदरे ನೀವು ಮಾಡುವಂತಹ ಕೆಲವೊಂದು ತಪ್ಪುಗಳಿಂದ ಈ ರೀತಿ ಸಮಸ್ಯೆಗಳು ಅತಿ ಹೆಚ್ಚಾಗಿ ಆಗ್ತಾ ಇರುತ್ತೆ ಅದರಲ್ಲೂ ಈ ಮನೆಯ ಒಳಗಡೆ ತಲೆ ಬಾಚೋದ್ರಿಂದ ಅಂದ್ರೆ ತಲೆ ಕೂದಲನ್ನ ಏನು ಬಾಚ್ತೀವಿ ಮಹಿಳೆಯರು ಅದರಿಂದ ಅತಿ ಹೆಚ್ಚಾಗಿ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ಮನೆಯಲ್ಲಿರುವ ನೆಮ್ಮದಿ ಹಾಳಾಗೋದಕ್ಕೆ ನೀವು ಮಾಡುವಂತಹ ಈ ತಪ್ಪುಗಳಿಂದ ಈ ರೀತಿ ತೊಂದರೆಗಳು ಆಗ್ತಾ ಇರುತ್ತೆ ಅದರಲ್ಲೂ ಈ ಮೂಲ ಕಾರಣಗಳು ಏನಿರುತ್ತೆ ಇದರಿಂದನೇ ಅತಿ ಹೆಚ್ಚಾಗಿ ಕಾರಣಗಳು ಸೃಷ್ಟಿಯಾಗುತ್ತೆ ಆ ಕಾರಣಗಳು ಏನಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಸಪೋರ್ಟ್ ಕೂಡ ಮಾಡಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಮೊದಲನೆಯ ತಪ್ಪು ಏನಂದ್ರೆ ಮನೆಯಲ್ಲಿ ಎಲ್ಲೆಂದರಲ್ಲಿ ತಲೆಯನ್ನ ಬಾಚ್ಕೊಂಡಬಾರದು ಕೆಲವರು ಇದ್ದಾರೆ ಎಲ್ಲಿ ಎಲ್ಲಿ ಮನೆಯಲ್ಲಿ ಯಾವ ಯಾವ ಮೂಲೆ ಇದೆ ಅಲ್ಲೆಲ್ಲಾನು ತಲೆ ಬಾಚ್ಕೊಂಡು ಓಡಾಡ್ತಾ ಇರುವಂತದ್ದು ಹಾಗೇನೇ ತಲೆ ಬಾಚ್ಕೊಂತ ಮನೆ ಒಳಗೆ ಹೊರಗೆ ಓಡಾಡುವಂತದ್ದು ಇನ್ನು ಕೆಲವರಿಗೆ ಈ ಸಂಪ್ರದಾಯಗಳೆಲ್ಲ ಗೊತ್ತಿರುವವರು ಆ ರೀತಿ ತಪ್ಪನ್ನು ಮಾಡುವಲ್ಲ ಇನ್ನು ಕೆಲವರು ಮಾತ್ರ ಎಲ್ಲೆಂದರಲ್ಲಿ ತಲೆಯನ್ನು ಬಾಚ್ಕೊಂತ ಮನೆ ಪೂರ್ತಿ ಓಡಾಡುವಂಥದ್ದು ಅಡಿಗೆ ಮನೆಯಲ್ಲಿ ತಲೆ ಬಾಚುವಂಥದ್ದು ದೇವರ ಮನೆಯಲ್ಲಿ ತಲೆಯನ್ನು ಬಾಚುವಂಥದ್ದು ಹಾಗೆಯೇ ಹಾಲಲ್ಲಿ ತಲೆಯನ್ನು ಬಾಚಿಕೊಂಡು ಓಡಾಡುವಂಥದ್ದು ಈ ರೀತಿ ತಪ್ಪುಗಳನ್ನು ಯಾವುದೇ ಕಾರಣಕ್ಕೆ ಮಾಡಲಿಕ್ಕೆ ಹೋಗಬಾರ್ದು ತಲೆಯನ್ನು ಬಾಚಲಿಕ್ಕೆ ಅಂತ ಹೇಳಿ ಒಂದು ನಿರ್ದಿಷ್ಟವಾದ ಜಾಗ ಅಂತ ಇರುತ್ತೆ ಅಲ್ಲೇ ನಾವು ಆದಷ್ಟು ತಲೆಯನ್ನು ಬಾಚ್ಕೋಬೇಕಾಗತ್ತೆ ಕೆಲವರು ಬೆಡ್ರೂಮಲ್ಲಿ ಮಲ್ಕೊಂತೀರಾ ಆ ಬೆಡ್ರೂಮಲ್ಲಿ ನೀವು ತಲೆಯನ್ನು ಬಾಚ್ಕೋಬೇಕಾಗತ್ತೆ ಕೆಲವರು ನಾನು ರೂಮಲ್ಲೇ ಮಲಗಲ್ಲ ನಾನು ಹಾಲಲ್ಲೇ ಮಲ್ಕೊತೀನಿ ಅನ್ನೋರು ಹಾಲಿಗೆ ಹತ್ತಿರ ಅಂದರೆ ನೀವು ಮಲಗುವ ಜಾಗಕ್ಕೆ ಹತ್ತಿರವಾದ ಜಾಗದಲ್ಲಿ ನೀವು ತಲೆಯನ್ನು ಬಾಚ್ಕೋಬೇಕಾಗತ್ತೆ ನೀವು ಬೆಡ್ರೂಮಲ್ಲಿ ಮಲಗ್ತಾ ಇದ್ದರೆ ಅಲ್ಲೇ ತಲೆ ಬಾಚ್ಕೊಳ್ಳೋದು ತುಂಬಾ ಒಳ್ಳೆಯದು ಕೆಲವರು ಡ್ರೆಸ್ಸಿಂಗ್ ಟೇಬಲ್ನೆಲ್ಲ ಇಟ್ಕೊಂಡಿರ್ತೀರಲ್ವಾ ಅಲ್ಲೇ ನೀವು ತಲೆಯನ್ನು ಬಾಚ್ಕೊಳ್ಳಿ ತುಂಬಾ ಒಳ್ಳೆಯದು ಇದು ತುಂಬ ಮುಖ್ಯವಾದಂತಹ ವಿಚಾರವಾಗಿರುತ್ತದೆ ಇನ್ನು ಎರಡನೆಯ ವಿಚಾರ ತಲೆಯನ್ನು ಬಾಚಿದ ನಂತರ ಅಂದರೆ ಜಡೆಯನ್ನು ಹಾಕಿದ ನಂತರ ಹಾಗೆಯೇ ಅಥವಾ ತಲೆ ಕೂದಲನ್ನು ಕಟ್ಟಿದ ನಂತರ ಯಾವುದೇ ಕಾರಣಕ್ಕೂ ನಿಮ್ಮ ತಲೆ ಕೂದಲನ್ನು ನೆಲಕ್ಕೆ ಇಡಬಾರದು ಅಂದರೆ ನೆಲಕ್ಕೆ ಸೋಕಿಸಲೇಬಾರದು ಇಲ್ಲ ನಾನು ಆಮೇಲೆ ತೆಗೆದಿಡ್ತೀನಿ ಕೂದಲನ್ನು ಈಗ ಮಾತಾಡ್ತಾ ಕೂತ್ಕೊಳ್ಳೋಣ ಅಂತ ನೀವು ನೆಲಕ್ಕೆ ಯಾವುದೇ ಕಾರಣಕ್ಕೂ ತಲೆ ಕೂದಲನ್ನು ಸೋಕಿಸಬಾರದು ಉದುರಿದ ಕೂದಲನ್ನು ನೆನಪಿರಲಿ ನೆಲಕ್ಕೆ ಸೋಕಿಸಬಾರದು ಇನ್ನು ಮೂರನೇದು ಅತಿ ಮುಖ್ಯವಾಗಿ ನೆನಪಿರಲಿ ಹೆಂಗಸರು ತಲೆ ಕೂದಲನ್ನು ನೀವು ಬಾಚ್ಕೊತೀರಲ್ವಾ ಅದನ್ನು ನೀವು ಮಡಿಲಿಗೆ ಯಾವುದೇ ಕಾರಣಕ್ಕೂ ಹಾಕೊಳ್ಳಿಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ಮಡಿಲಿಗೆ ಏನಾದರೂ ನೀವು ಕೂದಲು ಉದುರಿದ್ದನ್ನು ನಿಮ್ಮ ಮಡಿಲಿಗೆ ಇಟ್ಕೊಂಡ್ರೆ ದಾರಿದ್ರ್ಯ ದೋಷಗಳು ಉಂಟಾಗ್ತಾ ಹೋಗುತ್ತೆ ದಾರಿದ್ರ ಲಕ್ಷ್ಮಿ ಮನೆಗೆ ಪ್ರವೇಶವನ್ನು ಮಾಡ್ತಾಳೆ ಇನ್ನು ಬಹಳ ಮುಖ್ಯವಾಗಿ ಸಂತಾನ ಆಗಲಿಕ್ಕೆ ದೋಷಗಳು ಉಂಟಾಗುತ್ತೆ ಯಾವುದೇ ಕಾರಣಕ್ಕೂ ಮಡಿಲಿನಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ನೀವು ತಲೆಯನ್ನು ಬಾಚಿದ ಕೂದಲನ್ನು ಕೆಲವರು ಇರ್ತಾರೆ ತಲೆಯನ್ನು ಬಾಚ್ತಾನೆ ಇರ್ತಾರೆ ಆವಾಗ ಸೀರೆಯಲ್ಲಿ ಇಟ್ಕೊಳ್ಳೋವಂಥದ್ದು ಹಾಗೆಯೇ ನೀವು ಡ್ರೆಸ್ಸನ್ನು ಏನಾದ್ರು ಹಾಕ್ಕೊಂಡ್ರೆ ಆ ಡ್ರೆಸ್ ಮೇಲೆ ಮಡಿಲಿನಲ್ಲಿ ಇಟ್ಕೊಳ್ಳೋವಂಥದ್ದು ಈ ರೀತಿ ತಪ್ಪುಗಳನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ ಬಹಳ ಮುಖ್ಯವಾಗಿ ಹೆಂಗಸರು ಹಾಗೇನೆ ಐದನೇದು
ಇನ್ನು ಕೆಲವರು ಇರ್ತಾರೆ ಮನೆಯ ಮುಖ್ಯ ದ್ವಾರ ಏನಿರುತ್ತೆ ಅದರ ಆಚೆ ಕಡೆ ನಿಂತುಕೊಂಡು ತಲೆ ಬಾಚುವಂತದ್ದು ಇಲ್ಲ ಅದರ ಹತ್ತಿರನೇ ನಿಂತುಕೊಂಡು ತಲೆ ಬಾಚುವಂತದ್ದು ಯಾವುದೇ ಕಾರಣಕ್ಕೂ ತಲೆಯನ್ನು ಬಾಚಲಿಕ್ಕೆ ಹೊರಗಡೆ ಅಂದರೆ ಮನೆಯಿಂದ ಹೊರಗಡೆ ಹೋಗಿ ಯಾವುದೇ ಕಾರಣಕ್ಕೂ ತಲೆಯನ್ನು ಬಾಚಬಾರದು ಅದು ನಕಾರಾತ್ಮಕ ಶಕ್ತಿಗಳು ಹೊರಗಡೆ ಅಂದರೆ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದು ಹೊರಗಡೆ ಇರುತ್ತೆ ಮನೆಯೊಳಗಡೆ ನೀವು ದೇವರ ಮನೆ ಇರುತ್ತೆ ದೇವರ ಪೂಜೆಯನ್ನು ಮಾಡ್ತಾ ಇರ್ತೀರ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ಆದಷ್ಟು ರೂಮಲ್ಲೇ ತಲೆಯನ್ನು ಬಾಚಿ ಆಗ ಅದು ಪಾಸಿಟಿವ್ ಎನರ್ಜಿ ಆಗಿರುತ್ತೆ ಅದೇ ನೀವು ಹೊರಗಡೆ ಹೋದಾಗ ಅಲ್ಲಿ ನಿಮಗೆ ನೆಗೆಟಿವ್ ಎನರ್ಜಿ ಅನ್ನೋದು ಇರುತ್ತೋ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರೋದಿಲ್ಲ ನೀವು ಹೊರಗಡೆಯಿಂದ ಏನಾದರೂ ತಲೆಯನ್ನು ಬಾಚಿಕೊಂಡು ಮನೆಯೊಳಗಡೆ ಬಂದರೆ ಅದು ನೆಗೆಟಿವ್ ಎನರ್ಜಿ ಅಂದರೆ ದಾರಿದ್ರ ಲಕ್ಷ್ಮಿಯನ್ನು ಮನೆಗಳ ಹೊರಗಡೆ ತರಂದ ಹಾಗೆ ನೀವು ಮನೆಯೊಳಗಡೆ ಕರ್ಕೊಬಂದ ಹಾಗೆ ಆಗುತ್ತೆ ಯಾವುದೇ ಕಾರಣಕ್ಕೂ ಮನೆ ಹೊರಗಡೆ ತಲೆಯನ್ನು ಬಾಚಬೇಡಿ ಹಾಗೆಯೇ ಆರನೇ ನಿಯಮ ಏನಂದರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿರ್ಬೋದು ಅಥವಾ ನೀವು ಬೇರೆ ಕಡೆ ರಿಲೇಷನ್ ಮನೆ ಹೋಗಿರ್ಬೋದು ಅಥವಾ ನೀವೇ ನಿಮ್ಮ ಮನೆಗೆ ರಿಲೇಷನ್ ಕೂಡ ಬಂದಿರ್ಬೋದು ನಿಮಗೆ ಯಾರಾದರೂ ತಲೆಯನ್ನು ಬಾಚ್ತೀನಿ ಅಂತ ಹೇಳ್ಬೋದು ಅಥವಾ ನೀವೇ ತಲೆಯನ್ನು ಬೇರೆಯವರಿಗೆ ಬಾಚಲು ಕೂಡ ಇರ್ಬೋದು ಜಡೆಯನ್ನು ಹಾಕಲಿಕ್ಕೆ ಬೇರೆಯವರಿಗೆ ನೀವು ತಲೆಯನ್ನು ಬಾಚಿದ ನಂತರ ಅವರ ಕೂದಲು ಏನು ಉದುರಿರುತ್ತೆ ಆ ಕೂದಲನ್ನು ನೀವು ಅದನ್ನು ಬಿಸಾಕಲಿಕ್ಕೆ ಹೋಗಬೇಡಿ ಯಾರ ಕೂದಲನ್ನು ಇರುತ್ತೋ ಅವರಿಗೆ ಕೊಡಿ ಆ ಕೂದಲನ್ನು ಬಿಸಾಕಲಿಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂದಲನ್ನು ಎಸಿಲಿಕ್ಕೆ ಹೋಗಬೇಡಿ ಹಾಗೆಯೇ ತದನಂತರ ಇನ್ನು ಕೆಲವರು ಇರ್ತಾರೆ ಕೂದಲು ಉದುರುತ್ತಿದೆ ಅಂತ ಹೇಳಿಬಿಟ್ಟು ಅದನ್ನು ಪೂರ್ತಿಯಾಗಿ ಸ್ಟಾಕ್ ಮಾಡಿ ಇಟ್ಕೊಳ್ಳೋವಂಥದ್ದು ಎಷ್ಟು ಕೂದಲಿರುತ್ತೆ ಉದುರಿರುತ್ತೆ ಆ ಕೂದಲನ್ನೆಲ್ಲ ದಿನ ಸ್ಟಾಕ್ ಮಾಡಿ ಇಟ್ಕೊಳ್ಳೋವಂಥದ್ದು ಈ ರೀತಿ ಅದನ್ನು ಕೂದಲನ್ನು ಮಾರಿದರೆ ದುಡ್ಡು ಬರುತ್ತೆ ಅಂತ ಹೇಳಿಬಿಟ್ಟು ಈ ಕೂದಲನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳೋವಂಥದ್ದು ಆ ರೀತಿ ತಪ್ಪನ್ನು ಯಾವುದೇ ಕಾರಣಕ್ಕೂ ಬಿಸಾಕಲಿಕ್ಕೆ ಹೋಗಬೇಡಿ ಕೂದಲು ಏನು ಉದುರಿರುತ್ತೋ ಅದನ್ನು ಹಾಗೆಯೇ ಎಸೀರಿ ಅದನ್ನು ಯಾವುದೇ ಕಾರಣಕ್ಕೆ ಸ್ಟೋರ್ ಮಾಡಿಟ್ಕೊಳ್ಳೋಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬೇಡಿ ಈ ರೀತಿ ತಪ್ಪನ್ನು ಮಾಡೋದ್ರಿಂದ ನೀವು ಕೂದಲನ್ನು ಸ್ಟಾಕ್ ಮಾಡಿಟ್ಕೊಳ್ಳೋದ್ರಿಂದ ಉದುರಿರೋಂಥದ್ದು ಮನೆಗೆ ದಾರಿದ್ರ್ಯ ಅನ್ನೋದು ಬರುತ್ತೆ ಕೈಯಲ್ಲಿ 1 ರೂಪಾಯಿ ಕೂಡ ನಿಲ್ಲೋದಿಲ್ಲ ಅದೇ ಈ ರೀತಿ ತಪ್ಪನ್ನು ಅಂದರೆ ನೀವೇನು ಕೂದಲನ್ನು ಶೇಖರಣೆ ಮಾಡಿಟ್ಕೊಂಡಿರ್ತೀರೋ ಅದನ್ನು ಸ್ಟಾಪ್ ಮಾಡಿ ನಂತರ ನೋಡಿ ನಿಮ್ಮ ಕೈಯಲ್ಲಿ ಖಂಡಿತವಾಗ್ಲೂ ದುಡ್ಡು ನಿಲ್ಲುತ್ತೆ ನಿಮಗೆ ಅದರ ಡಿಫ್ರೆನ್ಸ್ ಏನಂತ ಗೊತ್ತಾಗುತ್ತೆ ಈ ಉದುರಿರೋಂಥ ಕೂದಲಲ್ಲಿ ನಕಾರಾತ್ಮಕ ಶಕ್ತಿ ಅನ್ನೋದಿರುತ್ತೆ ಅದಕ್ಕೋಸ್ಕರ ಇದನ್ನು ಮನೆಯಲ್ಲಿ ಇಟ್ಕೊಂಡು ಅದನ್ನು ಶೇಖರಣೆ ಮಾಡುವಂಥದ್ದು ದಯವಿಟ್ಟು ತಪ್ಪಾಗಿರುತ್ತೆ ಹಾಗೆಯೇ ನೀವು ತಲೆಯನ್ನು ಬಾಚಿಕೊಂಡು ನಿಮ್ಮ ಮನೆಯಲ್ಲಿ ಏನು ಕಸದ ಬುಟ್ಟಿ ಅಂತ ಇಟ್ಕೊಂಡಿರ್ತೀರ ಆ ಕಸದ ಬುಟ್ಟಿಗೆ ಹಾಕಿನೇ ಹಾಕಿಬಿಡಿ ಕೈಯಲ್ಲಿ ತೊಗೊಂಡು ಹೋಗಿ ಯಾವುದೇ ರೀತಿ ನೆಲಕ್ಕೆ ಮುಟ್ಟಿಸದ ರೀತಿಯಲ್ಲಿ ಅಂದರೆ ನೆಲಕ್ಕೆ ತಾಕಿಸ್ಬಾರ್ದು ನೀವು ಉದುರಿರೋಂಥ ಕೂದಲನ್ನು ಹಾಗೆ ತೊಗೊಂಡೋಗಿ ಅದನ್ನು ನೀವು ಡಸ್ಟ್ಬಿನ್ಗೆ ಹಾಕೋದ್ರಿಂದ ಆ ನಕಾರಾತ್ಮಕ ಶಕ್ತಿ ಅನ್ನೋದು ಹೋಗುತ್ತೆ ಹಾಗೆಯೇ ನಿಮಗೆ ಒಳ್ಳೆಯದು ಕೂಡ ಆಗುತ್ತೆ ಹಾಗೆಯೇ ಸುಖ ಶಾಂತಿ ನೆಮ್ಮದಿ ಕೂಡ ಇರುತ್ತೆ ಮನೆಯಲ್ಲಿ ಹಾಗೆಯೇ ಯಾವುದೇ ರೀತಿ ತೊಂದರೆ ಇಲ್ಲದೆ ಆರಾಮಾಗಿರ್ತೀರ ಹಾಗೆಯೇ ನಿಮ್ಮ ಸಾಲ ಮನಿ ಪ್ರಾಬ್ಲಮ್ ಏನೇ ಇದ್ದರೂ ಕೂಡ ಎಲ್ಲದೂ ನಿವಾರಣೆ ಆಗುತ್ತೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಹಾಗೆಯೇ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ ಯಾರ್ಯಾರು ತಲೆಯನ್ನು ಬಾಚ್ಕೊತಾ ಮನೆ ತುಂಬ ಓಡಾಡ್ತಾ ಇರ್ತೀರ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ಹಾಗೆಯೇ ಯಾರು ನೀವು ಒಂದೇ ಕಡೆಯನ್ನು ತಲೆಯನ್ನು ಬಾಚ್ಕೊಳ್ಳಿ ಬೆಡ್ರೂಮಲ್ಲಿ ಹಾಗೆಯೇ ತಲೆ ಕೂದಲನ್ನು ಯಾವುದೇ ರೀತಿ ಶೇಖರಣೆ ಮಾಡಿ ಇಟ್ಕೋಬೇಡಿ ಹಾಗೆಯೇ ಈ ನಿಯಮಗಳನ್ನು ಪಾಲಿಸಿ ಇದರ ಡಿಫ್ರೆನ್ಸ್ ನಿಮಗೆ ಗೊತ್ತಾಗತ್ತೆ ಏನಿದೆ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮ್ಮ ಅಭಿಪ್ರಾಯವನ್ನು ಹಾಗೆಯೇ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾತ್ರ ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು